ಆಗಲೇ ಅದ್ಯಾವುದೋ ಮಾಡ್ದೆ ಗುರು ಯಪ್ಪೋ ಯವಿ ನೂ ಬಂದ್ಬಿಡ್ತು ಫುಲ್ ನಾನೇ ಗುಟು ಗುಟು ಅಂತ ಕೊಡ್ತಿರೋದು ಡೈಲಿ ಹಿಂಗೆ ಇಷ್ಟಿಷ್ಟು ನೀರು ಆದ್ರೆ ಪಕ್ಕ ಖಾಲಿ ಆಗುತ್ತೆ ವರ್ಕೌಟ್ ಮಾಡ್ಬೇಕಾದ್ರೆ ಮತ್ತೆ ಆಮೇಲೆ ಅಂತ ಹೇಳಿ ಅವತ್ತಿಂದ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ನನ್ನ ಬಾಡಿ ಅವತ್ತು ಇನ್ಮೇಲೆ ಹಿಂಗೇನೆ ಅಲಮಡಿ ಸಂಗು ನಮ್ಮ ಬಂಜಾರ ಸಂಗು ಇತ್ತೀಚೆಗೆ ಒಂದು ಯವಿ ಫೇಮಸ್ ಆಗ್ತಿದೆಲ್ಲ ಯಾವುದದು ಊಟೆ ಊಟೆ ತೋ ಚಲ ಬೋಡಿ ಕೊಡಿ ಕೂಟಲ ಯಪ್ಪ ಸೈಕ ಗೈತೆ ಮಾತ್ರ ಡಿಜೆ हलो बॉयस एंड गर्ल्स दिस इज रवि वेलकम बैक टू दि चैनल ई होप एल्लरू चेन्नागिद्दीरा अन्कोंतीनि सो इवत्तिन वीडियो दल्लि नीवु एनु नोड्तीरा अंत थंबनेल आलरेडि नोडिर्तीरा इवत्तु डे 5 नार्मल चालेंज इन डे 5 इवत्तु अंद्रे 20 डेस नार्मल चालेंज इन डे 5 ऐदने दिन सो एनु ऐदने दिनदल्लि इवागा एनप्प एनु सीन एंदु अंत अन्नोदाद्रे इवागा डैलि नीवु मिनी व्लॉग नोड्ता इद्दिरल्ल अदरल्लि याव रीति माड्तिद्दे एनु माड्ता इद्दे अदन्न इवत्तु फुल व्लॉग अल्लि तोरिस्तीनि ओके ना आव बरी वो निम्षदली फुल डे वीडियो नोड़क सो इवत आर बेड़ स्वल्प चेंज अंत इवत इवती डे 5 मिनी वीडियो बर फुल वीडियो बंद दयवू यूट्यूबल सारी चेक आक्चुअली शॉर्ट इंस्टादल हाँती सो अदर अस्टे ओके नानु वर्कौट स्टार्ट ऐनती तरती अद्न तोर्तनी ओके बनी सो फस्टे इवर डबल बरत 5-5 के जी हरटू ईद हूँ अदले हर यह कुड़दाय बंदू वीडियो हिंग स्ट्रईक् सो अद इन मौंट इक नमु कैप्चर हिंग स्ट्रईक् साध्य अरे चेना यूज बट नानीव हिंे फोन यह अंगल फुल वीडियो यहाँ कैप्चर मतलब आ रीति कैप्चर में अदे यूज रिमूव इयरबड्स मत फोन फोन आक्चुअली डेली आप आप वर्कौट बे अदे अदले ईद के जी प्लेट ईद के जी ईद के जी अद के जी अद के जी 20 के जी वित् ईद के जी इत कबण ऐन निम्हे ईद के जी अलगे के जी हद के जी वेट इतना ओके तौंदर नमी साकु अल्वा 20 डेस् नार्मल चालेंजु मत ना हेवी वर्कौटेन इू ओके अन्स्तप बाडी इंक्रीज आयतप लास्ट डे ना बाडी नोड़ा कंटिन्यू माडनंते इवाग सद्यक्के इरली एनु तोंदरे इल्ल ओके ना बनी टाइम आगिदे स्वल्प लेट आयतु एद्दोळ्ळोदु याकंद्रे रात्रि फुल्लु स्टोरेज एल्ल खाली माड्ता इद्दे ई डैली वीडियो माड्तीनल्ल सो अदक्के स्टोरेज हेवी आगिबिट्टित्तु गोपुरदल्लु कार्ड एनिरुत्तल्ल कार्डल्लि रेकॉर्ड माडक्के स्पेस इरलिल्ल सो अदक्के रात्रि 1 अवर् कुत्कोंडु एल्ल वेस्टेज वीडियोस एल्ल क्लियर माडिदे ನೆನ್ನೆ ಒಂದು ಸ್ಟೋರಿನು ಹಾಕಿದ್ದೆ ನಾನು ಎಸ್ ಡಿ ಕಾರ್ಡ್ ಕ್ರ್ಯಾಶ್ ಆಗಿದೆ ಅಂತ ಐ ಆಮ್ ಸಾರಿ ಅದು ನಿಜವಾಗ್ಲೂ ಹೆಂಗಾಗಿದೆ ಅಂದರೆ ನನ್ನ ಹತ್ರ ಒಂದು 2-3 ಕಾರ್ಡ್ ಇದೆ ಎಲ್ಲ ಸೇಮ್ ಕಂಪನಿ ಇದೆ ಅದು 2-3 ಕಾರ್ಡ್ ಇದೆ ಅಜ್ಜಿ ನನ್ನ ಈ ವಿಡಿಯೋ ಇರೋದು ಈಗ ಮಾಡ್ತಾ ಇದೀನಲ್ಲ ಅದೇ ಕಾರ್ಡ್ ಅದು ಅನ್ಕೊಂಡು ನೆನ್ನೆ ದೊಡ್ಡ ಮೆಂಟಲ್ ಆಗಿಬಿಟ್ಟಿದ್ದೆ ಆಮೇಲೆ ಗೊತ್ತಾಯಿತು ಓ ನಾನು ಎಲ್ಲೋ ಮಿಸ್ ಮಾಡಿದ್ದೀನಿ ಅಂತೇಳಿ ಮತ್ತೆ ಎಲ್ಲ ಚೆಕ್ ಮಾಡಿದಾಗ ನನ್ನ ಕಾರ್ಡ್ ಸೇಫ್ ಇತ್ತು ಅದು ಹಳೆಯ ಕಾರ್ಡ್ಗಳು ಡೆಡ್ ಆಗಿದ್ವು ಅದರಿಂದ ಇನ್ನು ದೊಡ್ಡ ತಲೆನೋವು ಬರುತ್ತೆ ಅಂತ ಹೇಳಿ ಬಿಸಾಕೇ ಬಿಟ್ಟೆ ಬೇಡ ಆದ್ರೆ ತಲೆನೋವು ಅಂತ ಅಂದೆ ಸೊ ಫೈನ್ ಬಿಡಿ ಈ ವಾರ್ಮ್ ಅಪ್ ಸ್ಟಾರ್ಟ್ ಮಾಡೋಣ ಇನ್‌ಸ್ಟಾಗ್ರಾಮ್ ಅಲ್ಲಿ ಯಾರು ಫಾಲೋ ಮಾಡಿದ್ವೋ ದಯವಿಟ್ಟು ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಇಲ್ಲ ಅಂತ ಹೇಳಿ ಸೇಮ್ ನೇಮ್ ರವಿನಾಯಕ್ 17 ಅಂತ ಓಕೆನಾ ಸೊ ಬನ್ನಿ ವಾರ್ಮ್ ಅಪ್ ಸ್ಟಾರ್ಟ್ ಮಾಡೋಣ ಇಷ್ಟಾ ತಂಗ ಒಂದು ಮಸ್ತಾಗಿರೋ ಸಾಂಗ್ ಹೇಳ್ತಾ ಇದ್ದೆ ಯಾವುದು ಅಂತ ಹೇಳಬಹುದು ನೀವು ಯಾವುದು ಅಂತ ಕೇಳಬಹುದು ನೀವು ಲಮಡಿ ಸಾಂಗ್ ನಮ್ಮ ಬಂಜಾರ ಸಾಂಗ್ ಇತ್ತೀಚೆಗೆ ಒಂದು ಹೆವಿ ಫೇಮಸ್ ಆಗ್ತಿದೆಲ್ಲ ಯಾವುದದು ಊಟೆ ಊಟೆ ತೋ ಚಲ ಬೋಡಿ ಕೊಡಿ ಕೂಟಲ ಯಪ್ಪ ಸೈಕ ಗೈತೆ ಮಾತ್ರ ಡಿಜೆ ಸಗದಾಗ ಹಾಕೋರೆ ಆಲ್ಬಮ್ ಸಾಂಗ್ ತುಂಬಾ ಚೆನ್ನಾಗಿದೆ ಅದೇ ಹೇಳ್ತಾ ಇದ್ದೆ ನಮ್ಮವರೆಲ್ಲ ಫಾಲೋ ಮಾಡ್ಕೊಂಡ್ರಪ್ಪ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ
ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಕಾಣ್ತಾ ಇದ್ರು, ಕಾಣ್ತಾ ಇದನಾ? ಓಕೆ. ಸೊಂಟದ ವಿಷಯ ಬೇಡ, ಸೊಂಟಕ್ಕಿಂತ ವಾಸಿ ಕಣ ನಿನ್ನ ದೋಷ. ಸೊಂಟಾಕನ ಕಣ್ಣ ಸೊಂಟಾಕನ ಕಣ್ಣ. ಇದೇನಾಗುತ್ತಂದ್ರೆ, ಈ ಬ್ಯಾಕ್ ಏನಿದೆಯಲ್ಲ ಈ ಕಡೆ, ಇದು ಫ್ರೀ ಮಾಡಿಸುತ್ತೆ ಮತ್ತು ಇದು ಫ್ರೀ ಮಾಡಿಸುತ್ತೆ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್, ಒಂದು 5 ಸೆಕೆಂಡ್ ಹೋಲ್ಡ್ ಮಾಡಿದರೆ ಸಾಕು. ಓಕೆ. ಆಮೇಲೆ ಇನ್ನೊಂದು ಏನಂದರೆ, ಇದು ಕಾಲಿಂಗ್ ಮೇಲೆ ಎತ್ಕೋಬೇಕು, ಕಾಣುತ್ತಾ? ಇನ್ನೊಂದು ಇದೆ, ಕಾಲ್ ಮೇಲೆ ಎತ್ಕೋಬೇಕು. ಲಟ್ಕಿ ಬರೆಸ್ಬೇಕು, ಹಿಂಗೆ ಕೈಯಲ್ಲಿ ಹೆಂಗೆ ಬರೆಸ್ತಾರಲ್ಲ ಆ ಥರ ಕಾಲಲ್ಲೂ ಬರೆಸ್ಬೇಕು. ಶಿಟ್, ದೆನ್ ಏನೋ ಗೊತ್ತಿಲ್ಲ ಗುರು, ಒಂದು ಸ್ವಲ್ಪ ಓಡ್ಕೋ ಸ್ಟಾರ್ಟ್ ಮಾಡಿದ ತಕ್ಷಣ ನೀರು ಕುಡಿಬೇಕು ಅನಿಸುತ್ತೆ. ಆ್ಯಕ್ಚುಲಿ ಕುಡಿಬೇಕು, ದಿನಕ್ಕೆ 5-6 ಲೀಟ್ರ್ ಕುಡಿಬೇಕಲ್ಲ ಇವಾಗ, ಅಂದರೆ 4 ಲೀಟ್ರು. ಬಟ್ ಆದರೂ 1 ಲೀಟ್ರ್ ಕೆಲವೊಮ್ಮೆ ಜಾಸ್ತಿನೇ ಹೋಗುತ್ತೆ, ಕುಡಿದಷ್ಟು ಒಳ್ಳೇದು. ಈಗ ಇನ್ನೊಂದು 1.5 ಗಂಟೆಗೆ ಇದು ಖಾಲಿ ಆಗ್ಬಿಡುತ್ತೆ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ಕು ತೊಗೊಳಕ್ಕೆ ಹೇಳಿದ್ದೆ ನಾನು ಎಲ್ರಿಗೂ, ಅಂದರೆ ಅವ್ರವ್ರಿಗೆ ಇಷ್ಟ ಬುಕ್ ಓದೋದು, ಯಾರಿಗೆ ಇಷ್ಟ ಇರುತ್ತೋ ಅವ್ರು ತೊಗೊಳ್ಳಿ, ಲೈಫಲ್ಲಿ ಒಂದು ಅಚೀವ್ ಮಾಡೋದು ಒಂದು ಆಪರ್ಚುನಿಟಿ ಸಿಗುತ್ತೆ. ಅದ್ರಲ್ಲಿ ಹೆಂಗಂತೇಳಿದ್ರೆ, ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಮೀನ್ಸ್ ಅದರ ಅರ್ಥ ಏನಂದರೆ, ತನ್ನ ಮಗನಿಗೆ 2 ಅಪ್ಪಂದಿರು, ಒಬ್ಬರು ಫುಲ್ ಬಡವರು, ಇನ್ನೊಬ್ಬರು ಶ್ರೀಮಂತರು. ಇಬ್ಬರದ್ದು ಬಾಯಲ್ಲಿ ಏನು ಬರುತ್ತೆ? ಬಡವ ಅಪ್ಪ ಹೇಳ್ತಾನೆ ನಮ್ಮ ಕೈಯಲ್ಲಿ ಆಗಲ್ಲ, ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕು ಅಂತ. ಶ್ರೀಮಂತ ಅಪ್ಪ ಹೇಳ್ತಾನೆ ಯಾಕೆ ತಲೆ ಕೆಡ್ಸ್ಕೋಬಾರ್ದು, ಯಾಕೆ ಆ ಥರ ಯೋಚನೆ ಮಾಡಬೇಕು, ಶ್ರಮ ಪಡೋಣ, ಗೋಲು ಅಚೀವ್ ಮಾಡ್ಕೊಳ್ಳೋಣ, ಬೇಕಾಗಿದ್ದನ್ನು ಕೊಂಡ್ಕೊಳ್ಳೋಣ, ಈ ರೀತಿ ಹೇಳ್ತಾರೆ. ಸೊ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ, ನಾವು ನಮ್ಮ ಲೈಫಲ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡಬೇಕಂದ್ರೆ ಆ ರೀತಿ ಬುಕ್ ಓದಬೇಕು, ತುಂಬ ಒಳ್ಳೆಯದು. ಓಕೆ, ಸ್ಟಾರ್ಟ್ ಮಾಡೋಣ, ಅಜೇ ಟೈಮ್ ಆಗೋಯ್ತು, ಹೆಂಗಾಗ್ಬಿಟ್ರೆ ಮತ್ತೆ ಕಷ್ಟ. ಕಮ್, ಈ ಚಾಲೆಂಜ್ ಸ್ಟಾರ್ಟ್ ಮಾಡ್ದಂಗಿಂದ ನನಗೇನು ಬೆನಿಫಿಟ್ ಆಗಿದೆ ಇಲ್ವೋ ಗೊತ್ತಿಲ್ಲ, ಒಂದೊಂದ್ರ ಬೆನಿಫಿಟ್ ಆಗಿದೆ ತೋರಿಸ್ತೀನಿ ನೋಡಿ. ವಾಕಿಂಗ್ ಸ್ಟೈಲ್ ಜಸ್ಟ್ ಫುಲ್ ಓಪನ್ ಆಗಿರುತ್ತೆ, ಬಾಡಿ ಬ್ಯಾಕ್ ಸೈಡ್ ಕೈಯಲ್ಲಿಂದ ಇರುತ್ತೆ. ಮೊನ್ನೆ ಒಂದು ಮೋಟಿವೇಶನ್ ಸ್ಪೀಕರ್ದು ಮಾತು ಕೇಳಿದೆ, ಯಾವತ್ತೂ ನಮ್ಮ ಫೋಕಸ್ಸು ನಾವು ಹೋಗೋ ಕಡೆಯೇ ಇರಬೇಕು, ದಾರಿ ನಮ್ಮ ದಾರಿ ಕಡೆಯೇ ನಮ್ಮ ಫೋಕಸ್ ಇರಬೇಕು. ಸ್ವಲ್ಪ ಆ ಕಡೆ ಈ ಕಡೆ ತೊಗೊಂಡ್ರು ನಾವು ಡಿಮೋಟಿವೇಟ್ ಆಗಿಬಿಡ್ತೀವಿ, ಆಮೇಲೆ ಹಿಂಗಾಗ್ಬಿಡುತ್ತೆ, ಯಾವತ್ತೂ ಹಿಂಗೆ ಓಡಾಡಿ ಅಂತೇಳಿ. ಆವತ್ತಿಂದ ಚೇಂಜ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು, ನನ್ನ ಬಾಡಿ ಯಾವತ್ತು ಇನ್ಮೇಲೆ ಹಿಂಗೇನೆ ಚಾಲ ಬೋಡಿ ಚಾಲ ಗೋಡಿ ಚಾಲ ಬೋಡಿ ರೇ ಅಂತ. ಬ್ಯಾಕ್ ಸೈಡ್ ಎತ್ತದೇನು ಇರುತ್ತಲ್ಲ ಅಜ್ಜಿ, ಹೆವಿ ಕಷ್ಟ ರೀ ಅದು. ಬ್ಯಾಕು ನೋವಾಗುತ್ತೆ, ಚೆಸ್ಟು ನೋವಾಗುತ್ತೆ, ಶೋಲ್ಡರು ಮತ್ತು ಹ್ಯಾಂಡ್ ಫುಲ್ಲು ಪಿಚ್ಚರ್ ಬಿಡೋಗುತ್ತೆ ಅಜ್ಜಿ. ಇದೇ ಹೆವಿ ವೆಯ್ಟ್ ಆಗಿದ್ದಿದ್ರೆ ಒಂದು 10 ಹೊಡೆಯೋಕ್ಕಾಗ್ತಾ ಇರಲಿಲ್ಲ, ಬೇರೆ ಹೊಡೆಯಕ್ಕೆ ಬಿಡ್ತು ನೋಡಿ.
ಈಗ ಇದ್ಯಾವುದ ಖನೆ ಪುಷಪ್ಸ್ ಅಂತೆ ಇದು ಮಾಡೋಣ ಕಾಣ್ತಿದ್ದಲ್ಲ ಇದು ಮಾಡೋಣ ಇದು ಇದು ಆ್ಯಕ್ಚುಲಿ ವರ್ಕ್ ಆಗೋದು ನಮ್ಮ ಬ್ಯಾಕ್ ಸೈಡ್ ಈ ಶೋಲ್ಡರ್ ಇದೆಲ್ಲ ಅಲ್ಲಿ ವರ್ಕ್ ಆಗುತ್ತೆ ಹಿಂಗೆ ಮಸ್ತಾಗಿ ಮಾಡೋಕ್ಕೆ ಆಗಲೇ ಅದು ಯಾವುದೋ ಮಾಡಿದೆ ಗುರು ಯಪ್ಪ ಯವಿ ನೂ ಬಂದ್ಬಿಡ್ತು ಅದ್ರ ಹೆಸರು ಏನಂತ ನೋಡ್ಕೊಂಡು ಆಮೇಲೆ ವಾಯ್ಸ್ ರೆಕಾರ್ಡ್ ಹಾಕಿರ್ತೀನಿ ನೋಡಿ ಈಗ ಇದು ಮಾಡೋಣ ಫಸ್ಟ್ ನೀರು ಕುಡಿಯೋಣ ಆಮೇಲೆ ಡೆಂಬಲ್ ಬದುಕಿದ್ರೆ ಡೆಂಬಲ್ ಎತ್ತ ವರ್ಕೌಟ್ ಮಾಡಬೇಕಾದ್ರೆ ಟೀ ಶರ್ಟ್ ಇದ್ರೆ ಒಂಥರ ಆಗುತ್ತೆ ರೀ ಟೀ ಶರ್ಟ್ ಇದ್ರೆ ಒಂಥರ ಆಗುತ್ತೆ ಫಸ್ಟ್ ಟೀ ಶರ್ಟ್ ಬಿಚ್ಚಿಬಿಡೋಣ ಏನಂದ್ರೆ 5 ನಿಮಿಷ ಅಷ್ಟೇ ಬಟ್ ಬಿಚ್ಚಿಬಿಡೋಣ ಈ ಟೀ ಶರ್ಟ್ ಎಷ್ಟು ನೆಂದೋಗಿದೆ ಗೊತ್ತಾ ಬೆವರಿಗೆ ನೋಡಿ ಸುಮ್ಮನೆ ನೋಡ್ಬೇಕಷ್ಟೇ ದೃಷ್ಟಿ ಎಲ್ಲ ಹಾಕ್ಬಾರ್ದು ಹಾಂ ಓಕೆ ಫೈನ್ ಟೈಮ್ ಆಯಿತು ಈಗ ರನ್ನಿಂಗಿಗೆ ಮತಿಕೆರೆ ಹೋಗೋಣ ಥೋ ಜೆ ಪಿ ಪಾರ್ಕ್ಗೆ ಇವೆಲ್ಲ ಡೆಂಬಲ್ಸ್ಗಳು ರೂಮಲ್ಲಿ ಇಟ್ಟು ಹೋಗೋಣ ಸೊ ಹೋಗ್ಬೇಕಾದ್ರೆ ಸಿಗ್ತೀನಿ ನೋಡಿ ನೀರು ಕುಡ್ದಿದ್ದೀನಿಲ್ಲ ಅನ್ನೋ ಪ್ರೂಫಿಗೆ ಇಲ್ಲಿ ತೋರಿಸ್ತೀನಿ ನೀರೇ ಉಳಿದಿಲ್ಲ ಇದು ಇವಾಗ ಕುಡಿದು ಖಾಲಿ ಮಾಡ್ತೀನಿ ಮತ್ತೆ ಚೆಲ್ಲಿದ್ದೀನಿ ಅನ್ಕೋಬೇಡ್ರಪ್ಪ ನೋಡಿ ಎಲ್ಲೂ ಒಂದು ಹನಿ ನೀರಿಲ್ಲ ಫುಲ್ ನಾನೇ ಗುಟ್ಟು ಗುಟ್ಟು ಅಂತ ಕುಡ್ದಿರೋದು ಡೈಲಿ ಹಿಂಗೆ ಇಷ್ಟಿಷ್ಟು ನೀರು ಆದರೂ ಪಕ್ಕ ಖಾಲಿ ಆಗುತ್ತೆ ವಾಕೌಟ್ ಮಾಡ್ಬೇಕಾದ್ರೆ ಮತ್ತು ಆಮೇಲೆ ಮತ್ತೆ ಇನ್ನೂ ಎಷ್ಟು ಕುಡಿತೀನೋ ಏನೋ ಖಾಲಿ ಸರಿ ಅಲ್ಲಿ ಹೋಗ್ಬೇಕಾದ್ರೆ ಸಿಗ್ತೀನಿ ತಡೀರಿ ಸೊ ಜೆ ಪಿ ಪಾರ್ಕಿಗೆ ಬಂದಿದ್ದೀನಿ ಎಲ್ಲೋಡ್ರಿ ಅಜ್ಜಿ ವಾಕಿಂಗ್ ಸ್ಟೈಲ್ ಹೆಂಗಾಗೈತೆ ನೋಡಿ ತೋರಿಸ್ತೀನಿ ನೋಡಿ ನಾನು ಜೆ ಪಿ ಪಾರ್ಕ್ ಅಂದರೆ ಪಾರ್ಕ್ ಅಲ್ಲ ಇದು ಫೀಲ್ಡು ಓಕೆನಾ ನೋಡಿ ಇಷ್ಟು ದೊಡ್ಡ ಫೀಲ್ಡ್ ಐತೆ ತುಂಬ ದೊಡ್ಡ ಫೀಲ್ಡ್ ಐತೆ ಅಲ್ಲಿಂದ ಇಲ್ಲಿಗೆ ಎಷ್ಟು ಮೀಟ್ರ್ ಇರ್ಬೋದು ಅರೌಂಡ್ ಒಂದು 10 ಕಿಲೋಮೀಟ್ರಾ ಹತ್ತತ್ರ ಇರ್ಬೋದು 350 ಮೀಟ್ರ್ ಅಷ್ಟು ಇರ್ಬೋದು 350ಯಿಂದ 400 ಮೀಟ್ರ್ ಅಲ್ಲಿ ಕಾರ್ ಇದೆಯಲ್ಲ ಆ ಕಾರಿಂದ ಇಲ್ಲಿವರೆಗೂ ಇಲ್ಲಿಂದ ಅಲ್ಲಿಗೆ ಒಂದು 10 ರೌಂಡ್ ಹಾಕ್ಬಿಡೋಣ ಆಗುತ್ತೆ ಹೆವಿ ಈಟಿದೆ ಬೆವರೆಲ್ಲ ಕಿತ್ಕೊಂಬರ್ತದೆ ನೋಡಿ ಸೊ ರನ್ ಮಾಡೋಣ ಬನ್ನಿ ರನ್ನಿಂಗ್ ಮಾಡೋಣ ಬನ್ನಿ ಓಡೋಣ ಇಲ್ಲಿಂದ ಅಲ್ಲಿಗೆ 120ಕ್ಕೆ ರಫ್ತಾರ್ ಮೇ ಸಾಕು ಅರ್ಧ ಗಂಟೆ ರನ್ನಿಂಗು ಮಸ್ತ ಓಡಾಡಿದೆ ಓಡಿದೆ ಓಡಾಡಿದೆ ಅಲ್ಲ ಓಡಿದೆ ಅರ್ಧ ಗಂಟೆ ಸುಸ್ತಾಗೋದು ಬರ ಕಡೆ ಹೊಟ್ಟೆ ನಡ್ಕೊಂತ ಏ ಭಾಳ ದೂರ ಇಲ್ಲ ಅದೇ ಪಾರ್ಕು ಇದು ನೆಕ್ಸ್ಟ್ ಬಿಲ್ಡಿಂಗೆ ಮನೆ ನೋಡಿ ಟೀ ಶರ್ಟ್ ನೆನೋಗ್ಬಿಟ್ಟಿದೆ ಸೊ ಇವಾಗ ಸ್ನಾನ ಮಾಡ್ಕೊಂಡು ನಾನು ಟಿಫನ್ ತಿಂದಿಲ್ಲ ಇನ್ನೂ ಟಿಫನ್ ತಿನ್ನೋಕ್ಕೆ ಹೋಗ್ಬೇಕು ಸ್ನಾನ ಮಾಡ್ಕೊಂಡು ಸಿಗ್ತೀನಿ ಓಕೆನಾ ಸ್ಟೇ ಟ್ಯೂನ್ ಬಾಯ್ ಸೊ ಓಕೆ ಗೈಸ್ ಲೇಟ್ ಆಗ್ಬಿಡ್ತು ಮಲಗಿದ್ದೆ ನಾನು ಹೋಗಿ ವರ್ಕೌಟ್ ಮಾಡಿ ಆಮೇಲೆ ಮಲಗಿಬಿಟ್ಟೆ ಸ್ನಾನ ಗಿನ ಮಾಡಲೇ ಇಲ್ಲ ಸೊ ಈಗೆದ್ದು ಒಂದು 12:30 ಎದ್ದೆ ಇವಾಗ ಆಲ್ರೆಡಿ 1 ಗಂಟೆ ಆಗೋಗಿದೆ 12:30 ಎದ್ದು ಮತ್ತು ರೆಡಿಯಾಗಿ ಇನ್ನೂ ಟಿಫನ್ ಕೂಡ ತಿಂದಿಲ್ಲ ನಾನು ಮಲಗಿಬಿಟ್ಟಿದ್ದೆ ಸೊ ಈಗ ಹೋಗಿ ಆಚೆ ಡೈರೆಕ್ಟ್ ಊಟ ಈಗೇನು ಟಿಫನ್ ಸಿಗೋಲ್ಲ ಡೈರೆಕ್ಟ್ ಊಟ ನಾನೆಲ್ಲ ಆಚೆನೂ ಹೋಗ್ತಾ ಇದ್ದೀನಿ ಅದು ಇನ್ನೊಂದು ಸಪ್ರೇಟ್ ವಿಡಿಯೋದಲ್ಲಿ ನೋಡ್ತೀರಾ ನೀವು ಸೊ ಈ ವಿಡಿಯೋ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಸ್ಟೇ ಟ್ಯೂನ್ ಸೊ ಈಗ ಹೋಗಿ ಊಟ ಮಾಡೋಣ ಮತ್ತು ನಿಮಗೆ ಸಂಜೆ ಸಿಗ್ತೀನಿ ಓಕೆನಾ ಸೊ ಓಕೆ
ಸಂಜೆ ಆಗಿದೆ. ಸಂಜೆಯನ್ನು ವರ್ಕೌಟ್ ಮಾಡಿಲ್ಲ, ಬೆಳಿಗ್ಗೆ ಮಾಡಿದ್ದೆ. ಇವತ್ತೊಂದು ಬ್ಲಾಗ್ ಮಾಡಕ್ ಹೋಗಿದ್ದೆ, ನಿಮಗೆಲ್ಲ ಗೊತ್ತಾಗಿರ್ಬೋದಲ್ಲ, ಮಾಲ್ ಆಫ್ ಏಷ್ಯಾ, ಅದ್ರದ್ದು ಬ್ಲಾಗ್ ಮಾಡಿದ್ದೆ. ಅದು ನಾಳೆ, ಹಾ, ಈ ವಿಡಿಯೋ ಫಸ್ಟ್ ಬರುತ್ತೆ, ಆ ವಿಡಿಯೋ ನೆಕ್ಸ್ಟ್ ಬರುತ್ತೆ, ನಾಳೆ ಅಲ್ಲ ನಾಡಿದ್ದು ಬರುತ್ತೆ. ಮಾಲ್ ಆಫ್ ಏಷ್ಯಾದು ಸಖತ್ತಾಗಿದೆ, ಇಂಟ್ರೆಸ್ಟಿಂಗ್, ಭಾಳ ಚೆನ್ನಾಗಿದೆ. ಆ ವಿಡಿಯೋ ನೀವು ಡೆಫಿನೆಟ್ಲಿ ನೋಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಸೊ ಇವಾಗ ಹೋಗಿ ಫಸ್ಟು ಫ್ರೆಶ್ ಆಗೋಣ, ಆಮೇಲೆ ಊಟ ಮಾಡಬೇಕು, ಊಟ ಬಿಡಿ ಲೇಟ್ ಆಗುತ್ತೆ. ಈಗ ಹೋಗಿ ಫ್ರೆಶ್ ಆಗಿ ಆಮೇಲೆ ಸ್ವಲ್ಪ ಓದ್ಕೋಬೇಕು, ಓಕೆನಾ. ಇವತ್ತು ಶಾರ್ಟ್ ವಿಡಿಯೋ ಮಾಡ್ತಾ ಇಲ್ಲ ನಾನು, ಮಿನಿ ಬ್ಲಾಗು, ಇವತ್ತು ಫುಲ್ ವಿಡಿಯೋನೇ ಮಾಡಿಬಿಟ್ಟಿದ್ದೀನಿ. ಯಾಕೋ ನನಗೆ ಬೇಕನ್ನಿಸ್ತು, ಬಿಕಾಸ್ ಇವತ್ತು ನಂದು ರಜೆ ಇದೆ, ನಾನು ಅಂದರೆ ಕೆಲಸಕ್ಕೆ ಹೋಗಿಲ್ಲ ಇವತ್ತು. ಸೊ ಅದಕ್ಕೋಸ್ಕರ ಅಷ್ಟೇ. ಬನ್ನಿ ಫ್ರೆಶ್ ಆಗೋಣ, ಟೈಮ್ ಆಯಿತು. ನಮ್ಮ ರೂಮಿಗೆ ಬಂದಿದ್ದೆ, ಸಂಜೆನೇ ಬಂದೆ, ಆಮೇಲೆ ಅದೇ ವಿಡಿಯೋ ಅದು ಪಾರ್ಟು ಎರಡು ಪಾರ್ಟ್ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಪಾರ್ಟ್ ಎಡಿಟಿಂಗ್ ಮಾಡ್ತಾ ಇದ್ದೆ. ಈ ವಿಡಿಯೋ ಎಂಡೇ ಮಾಡಲಿಲ್ಲ ನಾನು, ತಪ್ಪು ಮಾಡಿಬಿಟ್ಟೆ. ಇವಾಗ ನೆನಪಾಯ್ತು ನನಗೆ, ತೋ ಆ ವಿಡಿಯೋ ಎಂಡೇ ಮಾಡಿದ್ದಲ್ಲ, ನಾನು ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತೇಳಿ ಸುಮ್ಮನೆ ಆಗಿಬಿಟ್ಟಿದ್ದೆ, ಅದಕ್ಕೆ ಎಡೌಟ್ ಆಗೋಯ್ತು. ಈಗಿರಲಿ, ಇವಾಗ ಫ್ರೆಶ್ ಆಗಿ ಆಮೇಲೆ ಬುಕ್ ಓದೋಣ, ಓಕೆನಾ. ಸೊ ರೆಡಿಯಾಗಿ ಆಯಿತು, ಇವಾಗ ಬುಕ್ ಓದೋಣ, ಓಕೆನಾ. ಇವಾಗ ಟೈಮ್ ಲ್ಯಾಪ್ಸ್ ಆನ್ ಮಾಡಿರ್ತೀನಿ, ಸೊ ನಾನೇನು ಮಾತಾಡೋಕ್ಕಾಗಲ್ಲ. ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಬನ್ನಿ ಟೈಮ್ ಲ್ಯಾಪ್ಸ್ ಆನ್ ಮಾಡಿರ್ತೀನಿ ಇವಾಗ.